ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರ ಕೈ ರಿಚಿ ಚಾನಲ್ ಕೈ ಕೈರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈಲಿ ಗುಂಟಕಾಯಿ ಕಾಲು ತಲೆ ಈ ರೀತಿ ನಾವು ಚಿಕನ್ ಕಟ್ ಬಂದಾಗ ಕಬಾಬ್ಗೆ ಹಾಗೂ ಬಿರಿಯಾನಿಗೆ ಅಂತ ಹೆತ್ತಿ ಪೀಸ್ಗಳನ್ನೆಲ್ಲ ಹಾಯ್ದು ತೆಗೆದಿಟ್ಟಿರ್ತೀವಿ ಆದರೂ ಉಳಿದಿರೋ ಅಂಥ ಈ ಪೀಸ್ಗಳಲ್ಲಿ ನಾವಿವತ್ತು ಒಂದು ಗ್ರೇವಿ ಮಾಡೋಣ ಬನ್ನಿ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿ ಪರೋಟ ಏನಕ್ಕೆ ಬೇಕಾದರೂ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋದು ಕಾಯಿ ಒಂದು ಅರ್ಧ ಹೋಳು ಮೆಣಸು ಜೀರಿಗೆ ಸ್ವಲ್ಪ ಜೀರಿಗೆ ಮೆಣಸು ಎರಡು ಸ್ಪೂನು ಚಕ್ಕೆ ಲವಂಗ ಹಾಗೆ ಒಂದು ಹತ್ತು ಹಸಿಮೆಣಸಿನ್ಕಾಯಿ ಪುದೀನ ಸೊಪ್ಪು ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಶುಂಠಿ ಒಂದು ಈರುಳ್ಳಿ ಹಾಗೂ ಒಂದು ಎರಡರಿಂದ ಮೂರು ಗಡ್ಡೆ ಬೆಳ್ಳುಳ್ಳಿ ಇದಿಷ್ಟು ರುಬ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಈಗ ಒಂದು ಮಿಕ್ಸಿ ಜಾರ್ಗೆ ರೆಡಿ ಮಾಡ್ಕೊಂಡಿರೋ ಪದಾರ್ಥಗಳನ್ನೆಲ್ಲ ಇದ್ದೀನಿ ಒಂದೊಂದು ಒಂದು ಹಿಡಿ ಸೊಪ್ಪುಗಳು ಅಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದೊಂದು ಹಿಡಿ ಹಾಗೆ ಒಂದು ಈರುಳ್ಳಿ ಇದು ಒಂದು ಕೆ ಜಿ ಪೂರ ಒಂದು ಕೆ ಜಿ ಲಿವರ್ ಫ್ರ ಲಿವರ್ ಗ್ರೇವಿ ಮಾಡ್ತಾ ಇರೋದು ಶುಂಠಿ ಎರಡು ಇಂಚು ಮೂರು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಎರಡು ಸ್ಪೂನ್ ಮೆಣಸು ಒಂದು ಕಾಲು ಸ್ಪೂನ್ ಜೀರಿಗೆ ಟೇಸ್ಟ್ಗೆ ಹಾಗೆ ಇಲ್ಲಿ ಎರಡು ಸ್ಪೂನ್ ಧನಿಯಾ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೇ ಈಗ ಇದನ್ನೆಲ್ಲ ನೈಸಿಗೆ ರುಬ್ಕೊಳ್ಳೋಣ ಮಸಾಲೆನ ಧನಿಯಾ ಪುಡಿನ ಇದಕ್ಕೆ ಹಾಕ್ಕೊಂಡ್ರೆ ಮಸಾಲೆಯಲ್ಲಿ ಚೆನ್ನಾಗಿ ಮಸಾಲೆ ಬರುತ್ತೆ ನೋಡಿ ನೈಸ್ಕು ಆಗಿದೆ ಈಗ ಮಸಾಲೆ ರೆಡಿಯಾಗಿದೆ ಈಗ ನಾವು ಲಿವರ್ ಗ್ರೇವಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಇದರಲ್ಲಿ ನೋಡಿ ಇದು ಗುಂಡ್ಕಾಯಿ ಈಲಿ ಮ ಇದನ್ನೇ ಸಪ್ರೇಟಾಗಿ ಸಿಗುತ್ತೆ ನಾವು ಉಳಿದಿರೋ ಕಾಲು ತಲೆ ರೆಕ್ಕೆ ಪುಕ್ಕ ಏನಿರುತ್ತೆ ಅದನ್ನೆಲ್ಲ ಅದ್ರ ಜೊತೆಗೆ ಇದು ಸ್ವಲ್ಪ ತರಿಸ್ಕೊಂಡಿದ್ದೀವಿ ಇದ್ರ ಜೊತೆಗೆ ಈಗ ನಾವು ಗ್ರೇವಿ ಮಾಡೋಣ ಒಂದು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಕೆಂಪುಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕೆಂಪಿಗೆ ಇದಾದ ನಂತರ ಒಂದು ಟೊಮೆಟೊ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಇಲ್ಲಿ ಬೇಡ ಅಂದರೆ ನೀವು ರುಬ್ಬೋದಕ್ಕೆ ಒಂದು ಸಣ್ಣ ಟೊಮೆಟೊ ಹಾಕ್ಕೋಬೋದು ಇಲ್ಲ ಮಧ್ಯ ಮಧ್ಯೆ ಇರಲಿ ಅಂತ ಹೇಳಿದ್ರೆ ಒಗ್ಗರಣೆಗೆ ಸೇರಿಸ್ಕೋಬೋದು ಈಗ ತೊಳೆದಿಟ್ಕೊಂಡಿರುವಂತಹ ಲಿವರ್ ಇದನ್ನೆಲ್ಲ ಹಾಕ್ಕೊಳ್ಳೋಣ ಹಾಗೆ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಯಾಕಂದರೆ ಈ ಹಂತದಲ್ಲೇ ಹಾಕ್ಕೊಂಡ್ರೆ ಪೀಸ್ಗಳೆಲ್ಲ ಚೆನ್ನಾಗಿ ಉಪ್ಪಿಡಿಯುತ್ತೆ ಹಾಗೆ ನೀರು ಬಿಟ್ಕೊಳ್ಳುತ್ತೆ ನಾವು ಚಿಕನ್ ತೊಳಿಬೇಕಾದ್ರೇ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ತೊಳೆದಿರ್ತೀವಿ ಹೊಲಸು ವಾಸನೆ ಹೋಗಲಿ ಅಂತ ಈಗ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಚ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಗರಂ ಮಸಾಲೆ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಅರಿಶಿಣ ಪುಡಿ ಆಲ್ರೆಡಿ ತೊಳೆಯುವಾಗೆ ಹಾಕ್ಕೊಂಡಿರ್ತೀವಿ ಈಗೂ ಸ್ವಲ್ಪ ಒಂದು ಕಾಲು ಸ್ಪೂನ್ ಇದ್ದೀನಿ ನೀರೆಲ್ಲ ಬಿಟ್ಟು ಚೆನ್ನಾಗೆ ಒಂದು ಹತ್ತು ನಿಮಿಷ ಆದಮೇಲೆ ಈ ಪುಡಿಗಳನ್ನೆಲ್ಲ ಹಾಕಬೇಕು ನೋಡಿ ಈಗ ಪುಡಿಗಳೆಲ್ಲ ಹಾಕಿದ ಮೇಲೆ ಚಿಕನ್ ಎಲ್ಲ ಚೆನ್ನಾಗಿ ಪುಡಿಗಳ ಖಾರ ಎಲ್ಲ ಪೀಸ್ಗಳು ಹಿಡೀಲಿ ಪುಡಿ ಹಾಕಿ ಒಂದು ಐದು ನಿಮಿಷ ಆದಮೇಲೆ ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ ಗ್ರೇವಿ ಥರ ಅದಾದಮೇಲೆ ನಾವು ರುಬ್ಬಿರೋ ಮಿಶ್ರಣನ ಸೇರಿಸ್ಕೊಳ್ಳೋಣ ರುಬ್ಬಿರೋ ಮಿಶ್ರಣ ಸೇರಿಸ್ಕೊಂಡು ನೀವು ಚಪಾತಿಗೆ ಪರೋಟಾಗೆ ಬೇಕು ಅಂದರೆ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೊಳ್ಳಿ ಇಲ್ಲ ಅನ್ನಕ್ಕೂ ಮುದ್ದೆಗೂ ಸಾಕ್ ಸರಿ ಹೋಗುತ್ತೆ ಅಂದರೆ ಯಾಕಂದರೆ ಬೇರೆ ಬಿರಿಯಾನಿ ಮಾಡಿರ್ತೀರ ಆದರೆ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಯಾವುದೇ ಸಾಂಬಾರು ಇರೋದಿಲ್ಲ ಆವಾಗ ನೀವು ಈ ರೀತಿ ಪೀಸ್ಗಳನ್ನೆಲ್ಲ ಉಳಿದಿರೋ ಪೀಸ್ಗಳನ್ನೆಲ್ಲ ಹಾಕಿ ಈ ರೀತಿ ಗ್ರೇವಿ ಥರ ಮಾಡಿಕೊಂಡ್ರೆ ಮಧ್ಯಾಹ್ನದಕ್ಕೆ ಅಥವಾ ಸಂಜೆಗೆ ಮುದ್ದೆಗೆ ಚಪಾತಿಗೆ ಪರೋಟಾಗೆ ಅನ್ನಕ್ಕೆ ಯಾವುದಕ್ಕೆ ಬೇಕಾದರೂ ಯೂಸ್ ಆಗುವಂಥ ಒಂದು ಗ್ರೇವಿ ಆಗುತ್ತೆ ಇದು ಕಬಾಬಗೆ ತರಿಸಿದ್ರು ಅಷ್ಟೇ ಬಿರಿಯಾನಿ ತರಿಸಿದ್ರು ಅಷ್ಟೇ ಬೇರೆ ಉಳಿದ ಈಲಿ ಗುಂಡಕಾಯಿ ಹಾಗೆ ಕಾಲು ರೆಕ್ಕೆ ಪುಕ್ಕ ಇದನ್ನೆಲ್ಲ ಅದಕ್ಕೆ ಬಳಸೋದಿಲ್ಲ ಹಾಗಾಗಿ ಉಳಿದಿರೋ ಪೀಸ್ಗಳಲ್ಲಿ ಈ ರೀತಿ ಗ್ರೇವಿ ಮಾಡಿಕೊಂಡ್ರೆ ನೆಕ್ಸ್ಟು ನಿಮಗೆ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಸರಿ ಹೋಗುತ್ತೆ ನೋಡಿ ಅದಕ್ಕಾದರೆ ಸಾಕು ನಿಮಗೆ ಗಟ್ಟಿನೇ ಬೇಕು ಅಂದರೆ ನೀರು ಹಾಕೋದು ಬೇಡ ಮಸಾಲೆನೇ ಸಾಕಾಗುತ್ತೆ ಈಗ ನಾಡು ಒಂದು ಕಬ್ಬಿಣದ ಚಾಕುನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ರೀತಿ ಹಾಕ್ತಾರೆ ಮನೆಯಲ್ಲಿ ನಾನ್ ವೆಜ್ ಮಾಡಿದರೆ ನಾವು ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಈಗ ನೋಡಿ ಕುಕ್ಕರ್ಲಿ ಮುಚ್ಚಿ ಕೇವಲ ಒಂದು ವಿಷಲ್ ಬರೆಸಿದ್ರೆ ಸಾಕು ಯಾಕಂದರೆ ಎಲ್ಲ ಸಾಫ್ಟ್ ಪೀಸಸ್ ಆಗಿರೋದ್ರಿಂದ ಬೆಂದಿರುತ್ತೆ ಈಗ ಒಂದು ವಿಷಲ್ ಆಗಿದೆ ನೋಡಿ ಎಲ್ಲ ಪೀಸು ಸಾಫ್ಟಾಗಿ ಬೆಂದಿದೆ ಇಲ್ಲಿ ನಾವು ಸ್ವಲ್ಪ ಮುದ್ದೆಗೆ ಅನ್ನಕ್ಕೆ ಬೇಕು ಅಂತ ಗ್ರೇವಿ ಸ್ವಲ್ಪ ತೆಳುವಿಗೆ ಮಾಡ್ಕೊಂಡಿದ್ದೀವಿ ನಾನು ಹೇಳ್ದಂಗೆ ಚಪಾತಿಗೆ ಮತ್ತು ಪರೋಟಾಗೆ ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಮಾಡಿಕೊಂಡು ಗ್ರೇವಿ ಥರ ಮಾಡ್ಕೊಳ್ಳಿ ಈಗ ಲಿವರ್ ಹಾಗೂ ಗುಂಟ್ಕಾಯ್ದು ಗ್ರೇವಿ ರೆಡಿಯಾಗಿದೆ ಈ ರೀತಿ ಈಸಿಯಾಗಿರೋ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಈ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದ ತಗೊಂಡು ಇಷ್ಟ ಆಗಿದ್ದರೆ ಮತ್ತೆ ತಡ ಲೈಕ್ ಮಾಡಿ ಶೇರ್ ಮಾಡಿ ಆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ